ಎಲ್ಲಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಬೇಸಿಗೆ ಆದ್ರಿಂದ ಮೊಳಕೆ ಕಟ್ಟಿದ ಹೆಸರುಕಾಳು ಹಾಗೆ ಮೆಂತ್ಯ ಸೊಪ್ಪನ್ನ ಬಳಸಿ ಸಿಂಪಲ್ ಆಗಿ ದಾಲ್ನ ಮಾಡೋಣ. ತುಂಬಾ ರುಚಿಯಾಗಿರುತ್ತೆ. ಅನ್ನಕ್ಕಾಗ್ಲಿ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಯಾವ್ದ್ರ ಜೊತೆಗಾನ ಸರ್ವ್ ಮಾಡಬಹುದು. ತುಂಬಾ ಸಿಂಪಲ್ ಮಾಡೋದು. ನಾನು 1 ಕಪ್ ಆಗಷ್ಟು ಮೊಳಕೆ ಕಟ್ಟಿದ ಹೆಸರುಕಾಳನ್ನ ತಗೊಂಡಿದ್ದೀನಿ. ಲೈಟ್ ಆಗಿ ಮೊಳಕೆ ಬಂದಿದೆ. ಸೊ ಇದಕ್ಕೆ 1 ಕಪ್ ಹೆಸರುಕಾಳಿಗೆ 1 ಕಪ್ ಆಗಷ್ಟು ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು 5-10 ನಿಮಿಷ ಕುದಿಸ್ಕೋಬೇಕು. ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಮೆತ್ತಗಾಗ್ಬಿಡತ್ತೆ, ನೀವು ಹಾಗೆ ಓಪನ್ ಪ್ಯಾನ್ ಅಲ್ಲಿ ಕೂಡ ಕುದಿಸ್ಕೋಬಹುದು. ನೆಕ್ಸ್ಟ್ ಒಂದು ಫ್ರೈಯಿಂಗ್ ಪ್ಯಾನ್ ನ ಬಿಸಿಗಿಟ್ಕೊಳ್ಳಿ. ನಾನು ಇವತ್ತು ಅಗ್ಯಾರೋ ಟ್ರೈಪ್ಲೇ ಫ್ರೈಯಿಂಗ್ ಪ್ಯಾನ್ ನ ಬಳಸ್ತಾ ಇದ್ದೀನಿ ಮಸಾಲೆಗಳನ್ನೆಲ್ಲ ಹುರ್ಕೊಳ್ಳಿಕ್ಕೆ. ಫಸ್ಟ್ ಪ್ಯಾನ್ ನ ಬಿಸಿ ಮಾಡಿಕೊಂಡು 1 ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡ್ಕೊಳ್ಳಿ. ಇದೆಲ್ಲ ಹುರಿದು ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ 1 ಟೇಬಲ್ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೀಸ್ಪೂನ್ ಜೀರಿಗೆ, ಹಾಗೆ 1¼ ಟೀಸ್ಪೂನ್ ಅಷ್ಟು ಮೆಣಸು, ಇದಿಷ್ಟು ಹುರ್ಕೋಬೇಕು. ಬೇಸಿಗೆ ಆದ್ರಿಂದ ಮೆಣಸು ಸ್ವಲ್ಪ ಕಡಿಮೆ ಹಾಕೊಂಡಿದ್ದೀನಿ. ಚಳಿಗಾಲದಲ್ಲಿ 1 ಸ್ಪೂನ್ ಕೂಡ ಹಾಕೋಬಹುದು. ಇದಕ್ಕೇನೆ ಶುಂಠಿ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ 1 ಗೆಡ್ಡೆಯಷ್ಟು, 1½ ಇಂಚಷ್ಟು ಶುಂಠಿ, ಹಸಿಮೆಣಸಿನಕಾಯಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ ಕೂಡ ಹಾಕೊಳ್ಳಿ. ಖಾರಕ್ಕೆ ನೀವು ಹಸಿಮೆಣಸಿನಕಾಯಾರು ಬಳಸ್ಕೋಬಹುದು ಅಥವಾ ಒಣಮೆಣಸಿನಕಾಯಿ ಕೂಡ ಹಾಕೋಬಹುದು. ಇದೇ ತರ ಹುರಿದು ಹಾಕೋಬಹುದು. 1 ಈರುಳ್ಳಿನು ಹಾಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಈ ತರ ಕೆಂಪಗಾದ್ಮೇಲೆ 1/10 ಗೋಡಂಬಿ ಹಾಗೆ 1-2 ಟೇಬಲ್ಸ್ಪೂನ್ ಅಷ್ಟು ಹಸಿ ತೆಂಗಿನಕಾಯಿ ಹಾಕೋತಾ ಇದ್ದೀನಿ. ತುರ್ದಾರು ಹಾಕೋಬಹುದು ಅಥವಾ ಕಟ್ ಮಾಡಾರು ಹಾಕಿ ಇದಿಷ್ಟನ್ನು ಸ್ವಲ್ಪ ಹುರ್ಕೊಂಡು ಒಂದು ಪ್ಲೇಟ್ಗೆ ಹಾಕೊಂಡು ತಣ್ಣಗಾದ್ಮೇಲೆ ನೀರನ್ನ ಹಾಕೊಂಡು ರುಬ್ಕೋಬೇಕು ಇದನ್ನ. ನೆಕ್ಸ್ಟ್ ಒಂದು ಕಡಾಯಲ್ಲಿ 1-2 ಸ್ಪೂನ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಜಜ್ಜೀರ ಬೆಳ್ಳುಳ್ಳಿ ಹಾಕೊಂಡು ಮೆಂತ್ಯ ಸೊಪ್ಪು ಹಾಕೋತಾ ಇದ್ದೀನಿ. ಇದು ಚಿಕ್ಕ ಚಿಕ್ಕದು 3 ಕಟ್ ತಗೊಂಡಿದ್ದೀನಿ. 1-2 ಕಪ್ ಆಗಷ್ಟು ಬರುತ್ತೆ ಕಟ್ ಮಾಡಿದ್ರೆ. ಇದನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಈ ತರ ಫ್ರೈ ಮಾಡ್ಕೋಬೇಕು. ಇದರಲ್ಲೆಲ್ಲ ನೀರ್ ಬಿಡುತ್ತೆ ನೋಡಿ. ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಹುರಿತಾ ಹೋದ್ರೆ ನೀರ್ ಬಿಡುತ್ತೆ. ಈ ನೀರೆಲ್ಲ ಡ್ರೈ ಆಗಿ ಹುರಿದ್ಮೇಲೆ ಎಣ್ಣೆ ಬಿಡಬೇಕು. ಅಲ್ಲಿವರೆಗೂ ಹುರ್ಕೊಳ್ಳಿ, ಇಲ್ಲಾಂದ್ರೆ ಕಹಿ ಬರುತ್ತೆ. ಈ ತರ ಘಮಘಮ ಅನ್ನೋವರೆಗೂ ಹುರ್ಕೊಂಡ್ರೇನೆ ದಾಲ್ ತುಂಬಾ ಚೆನ್ನಾಗಾಗೋದು. ಇವಾಗ 1-2 ಟೊಮೆಟೊ ಹಾಕೋತಾ ಇದ್ದೀನಿ. ಹುಳಿ ಟೊಮೆಟೊ ಹಾಕೊಂಡಿದ್ದೀನಿ. ಸಣ್ಣಗೆ ಹೆಚ್ಕೊಂಡು ಸ್ವಲ್ಪ ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳಿ. ಟೊಮೆಟೊ ಹಾಕಿದ ಕೂಡಲೇ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಹಾಕೊಂಡ್ರೆ ಬೇಗ ಬೇಯುತ್ತೆ ಟೊಮೆಟೊ. ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನ 1-2-3 ನಿಮಿಷ ಬೇಯಿಸ್ಕೊಳ್ಳಿ ಟೊಮೆಟೊ ಮೆತ್ತಗಾಗೋವರೆಗೂ. ಈ ತರ ಬೇಯಿಸ್ಕೋಬೇಕು. ಇವಾಗ ರುಬ್ಕೊಂಡಿರೋ ಮಸಾಲೆ ಹಾಕೋತಾ ಇದ್ದೀನಿ. ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡು ರುಬ್ಕೋಬಹುದು. ಕಲರ್ ಗ್ರೀನ್ ಆಗಿ ಬರುತ್ತೆ, ಬಟ್ ಮೆಂತ್ಯ ಸೊಪ್ಪು ಫ್ಲೇವರ್ ಸ್ಟ್ರಾಂಗ್ ಆಗಿ ಬರಬೇಕು ಅಂತ ನಾನು ಕೊತ್ತಂಬರಿ ಹಾಕೊಂಡಿಲ್ಲ. ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೊಳ್ಳಿ. ಗೋಡಂಬಿ, ತೆಂಗಿನಕಾಯಿ ಎಲ್ಲ ಹಾಕಿರೋದ್ರಿಂದ ಗಟ್ಟಿಯಾಗ್ಬಿಡುತ್ತೆ. ಹೆಸರುಕಾಳು ಕೂಡ ಹಾಕ್ತೀವಲ್ವ, ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ನೋಡಿಕೊಂಡು ಹದ ನೋಡಿಕೊಂಡು ನೀರು ಹಾಕೊಂಡು ಇದಕ್ಕೆ ಧನಿಯಾ ಪುಡಿ ಹಾಕೋತಾ ಇದ್ದೀನಿ. ನಾನು ಮನೇಲಿ ಮಾಡಿರೋ ಧನಿಯಾ ಪುಡಿ ಸ್ವಲ್ಪ ಚಕ್ಕೆ, ಲವಂಗ, ಮೆಣಸೆಲ್ಲ ಹಾಕೊಂಡೆ ಪುಡಿ ಮಾಡಿರೋದು. ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ನೀವು ಪ್ಲೈನ್ ಧನಿಯಾ ಪುಡಿ ಹಾಕೊಂಡು ಸ್ವಲ್ಪ ಗರಂ ಮಸಾಲಾ ಕೂಡ ಹಾಕೋಬಹುದು. ಹಾಗೆ ಖಾರದ ಪುಡಿ ನಿಮಗೆ ಬೇಕು ಅಂದರೆ ಖಾರದ ಪುಡಿ ಕೂಡ ಹಾಕೋಬಹುದು. ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕಿ ಖಾರದ ಪುಡಿ ಸ್ವಲ್ಪ ಹಾಕೋಬಹುದು. ನಾನು ಇವಾಗ ಬೇಸಿಗೆ ಅಲ್ವಾ, ಬಿಸಿಲು ಜಾಸ್ತಿ ಇದೆ. ಸೊ ಲೈಟಾಗಿ ಮೈಲ್ಡ್ ಆಗಿ ಮಾಡ್ಕೋತಾ ಇದ್ದೀನಿ, ಹೆಚ್ಚು ಖಾರ ಹಾಕೊಂಡಿಲ್ಲ. ಇದಿಷ್ಟನ್ನು ಕುದಿಸ್ಬೇಕು ಚೆನ್ನಾಗಿ ನೋಡಿ. ಕಲರ್ ಎಲ್ಲ ಬಿಟ್ಟಿದೆ, ಮೆಂತ್ಯ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ, ಟೊಮೆಟೊ ಎಲ್ಲ ಬೆಂದಿದೆ. ಸೊ ಈ ಹದಕ್ಕೆ ಬರೋವರೆಗೂ ಕುದಿಸ್ಕೊಳ್ಳಿ. ಒಂದು 5 ನಿಮಿಷ ಈ ಥರ ಕುದಿಸ್ಕೊಂಡ್ಮೇಲೆ ಹೆಸರುಕಾಳು ಬೇಯಿಸ್ಕೊಂಡಿರೋಂಥ ಹೆಸರುಕಾಳನ್ನ ಹಾಕೋತಾ ಇದ್ದೀನಿ. ನೀರು ಸಮೇತ ಹಾಕೋಬೇಕು. ಇದಿಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುದಿಸ್ಕೊಳ್ಳಿ ನೋಡಿ. ಕಲರ್ ಕೂಡ ಚೇಂಜ್ ಆಗಿದೆ. ಹೆಸರುಕಾಳೆಲ್ಲ ಹಿಡಿದಿದೆ, ಮಸಾಲೆ ಎಲ್ಲ ಹಿಡಿದಿದೆ, ರುಚಿ ಎಲ್ಲ ಹಿಡಿದಿದೆ, ಚೆನ್ನಾಗಿರುತ್ತೆ. ಒಂದು 5 ನಿಮಿಷ ಕುದಿಸ್ಕೊಂಡು ಗ್ಯಾಸ್ನ ಆಫ್ ಮಾಡಿ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ನೀವು ಪೂರಿಗಾಗಲಿ, ಚಪಾತಿಗಾಗಲಿ, ರೊಟ್ಟಿ, ದೋಸೆ, ಇಡ್ಲಿ ಮತ್ತು ಬಿಸಿ ಬಿಸಿ ಅನ್ನ ಮಾಡಿದ್ರೆ ಮುದ್ದೆ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಈ ಸಮ್ಮರಲ್ಲಂತೂ ತಣ್ಣಗಿರುತ್ತೆ ಹೊಟ್ಟೆ ಇದನ್ನು ಊಟ ಮಾಡೋದ್ರಿಂದ. ಮೆಂತ್ಯ ಸೊಪ್ಪು, ಹೆಸರುಕಾಳು, ಮೊಳಕೆ ಕಟ್ಟಿರೋದೆಲ್ಲ ಹಾಕಿರ್ತೀವಲ್ಲ, ತುಂಬಾನೇ ತಂಪು. ಖಂಡಿತ ಟ್ರೈ ಮಾಡ್ತೀರಾ ಅಲ್ವಾ? ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.